ಮೀಸಲಾತಿ ಸಂಕಟದಲ್ಲಿ ಯಡಿಯೂರಪ್ಪ ಇವತ್ತು ಮತ್ತೆ ಮುಜುಗರಕ್ಕೆ ಒಳಗಾದರು ಮೀಸಲಾತಿ ಕೊಡದೇ ಇದ್ರೆ ಸಾಯೋಕು ರೆಡಿ ಅಂತ ವಾಲ್ಮೀಕಿ ಸ್ವಾಮೀಜಿ ಯಡಿಯೂರಪ್ಪನವರ ಎದುರೇ ಶಪಥ ಮಾಡಿದ್ರು ಆಮೇಲೆ ಆಗಿದ್ದೆ ಬೇರೆ ದಾವಣಗೆರೆಯಲ್ಲಿ ನಡೆದಂತ ಮೀಸಲಾತಿ ರಂಪಾಟದ ಸುದ್ದಿ ನಿಮ್ಮೊಂದಿಗೆ ಯಡಿಯೂರಪ್ಪನವರ ಸೃಷ್ಟಿಸಿದ ಮೀಸಲಾತಿ ಅಸ್ತ್ರ ಈಗ ಅವರಿಗೆ ತಿರುಗುಬಾಣವಾಗಿದೆ ಕರ್ನಾಟಕದಲ್ಲಿರೋ ಬಹುತೇಕ ಜಾತಿಯ ನಾಯಕರು ಮಠಾಧೀಶರುಗಳು ಯಡಿಯೂರಪ್ಪರನ್ನ ಮೀಸಲಾತಿ ಪೀಕಲಾಟಕ್ಕೆ ಸಿಲುಕಿಸುತ್ತಿದ್ದಾರೆ ಒಂದು ಕಡೆ ಕುರುಬರ ಮೀಸಲಾತಿ ಹೋರಾಟ ನಡೆಯಿತು ಬೃಹತ್ ಸಮಾವೇಶ ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು ಮತ್ತೊಂದು ಕಡೆ ಪಂಚಮಸಾಲಿ ಮಠಾಧೀಶರು ಪಾದಯಾತ್ರೆ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲ ಹೋದ ವರ್ಷ ಜನವರಿ 14 ರಂದು ದಾವಣಗೆರೆಯಲ್ಲಿ ನಿರಾಣಿಗೆ ಮಂತ್ರಿ ಸ್ಥಾನ ಕೊಡದಿದ್ರೆ ಇಡಿ ಪಂಚಮಸಾಲಿ ಸಮುದಾಯ ನಿಮ್ಮನ್ನ ಕೈಬಿಡುತ್ತೆ ಅಂತ ವಚನಾನಂದ ಸ್ವಾಮೀಜಿ ಯಡಿಯೂರಪ್ಪನವರಿಗೆ ಎಚ್ಚರಿಕೆ ಕೊಟ್ಟರು ಆಮೇಲೆ ನಿರಾಣಿ ಮಂತ್ರಿನೂ ಆದರು ನೀವು ಈ ಸಲವನ್ನು ಕೈಬಿಟ್ರೆ ಇಡಿ ಅಖಂಡ ಪಂಚಮಸಾಲಿ ಸಮಾಜ ನಿಮ್ಮನ್ನ ಕೈಬಿಡುತ್ತದೆ ಇವತ್ತು ಯಡಿಯೂರಪ್ಪನವರಿಗೆ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಗಳು ಮೀಸಲಾತಿಗೆ ಒತ್ತಾಯಿಸಿ ಯಡಿಯೂರಪ್ಪರನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ರು ದಾವಣಗೆರೆಯ ರಾಜನಹಳ್ಳಿಯಲ್ಲಿ ನಡೆಯುತ್ತಿದ್ದ ವಾಲ್ಮೀಕಿ ಜಾತ್ರೆಯ ವೇದಿಕೆಯಲ್ಲೇ ಈ ಘಟನೆ ನಡೆಯಿತು ಮಾರ್ಚ್ 9 ರೊಳಗಾಗಿನೇ ಇದನ್ನ ಮಾಡಿಕೊಡುವಂತ ಶಕ್ತಿ ನಿಮಗೆ ಇದೆ ಫೈಲ್ ತರಿಸಿ ಸೈ ಮಾಡಿದ ಮುಗಿದು ಹೋಗುತ್ತದೆ ಮಾರ್ಚ್ 9ನೇ ತಾರೀಕಿನೊಳಗಾಗಿ ನಮ್ಮ ಮೀಸಲಾತಿಯನ್ನು ಹೆಚ್ಚಿಸ್ತಾ ಹೋದ್ರೆ ಇಲ್ಲೇ ಆಮರಣ ಅಂತ ಉಪವಾಸ ಕೂತ್ಕೊಂತೀವಿ ಯಾಕೆ ಹೋರಾಟ ಇದೆ ಹೋರಾಟ ಇದೆ ನಾನೇನಾದ್ರೂ ಸತ್ರೆ ಯಾವಾಗ ವಾಲ್ಮೀಕಿ ಸಮುದಾಯದ ಪ್ರಸನ್ನಾನಂದ ಸ್ವಾಮೀಜಿಗಳು ಎಸ್ಟಿ ಮೀಸಲಾತಿಗಾಗಿ ಪ್ರಾಣ ಬಿಡೋಕೂ ಸಿದ್ಧ ಅಂದ್ರು ಆಗ ಯಡಿಯೂರಪ್ಪನವರಿಗೆ ಬೇಸರವಾಯಿತು ತಕ್ಷಣ ರಿಯಾಕ್ಟ್ ಮಾಡಿದ್ರು ನಾನೇನಾದ್ರೂ ಸತ್ರೆ ನೀವೆಲ್ಲ ನೀವೆಲ್ಲ ಸಾಹೇಬರೇ ತಮ್ಮ ಬಗ್ಗೆ ನನಗೆ ನಂಬಿಕೆ ಇದೆ ತಮ್ಮ ಬಗ್ಗೆ ವಿಶ್ವಾಸ ಇದೆ ಸಾಹೇಬರೇ ನನಗೆ ಸ್ವಾಮೀಜಿಗಳು ಸಾಯೋದಕ್ಕೂ ಸಿದ್ಧ ಅಂತಿದ್ದಾಗ ಸಚಿವ ರಮೇಶ್ ಜಾರಕಿಹೊಳಿ ಶಾಸಕ ರಾಜುಗೌಡ ಸೇರಿ ಹಲವರು ಸ್ವಾಮೀಜಿಗಳನ್ನು ಸುಮ್ಮನಿರಿಸೋ ಪ್ರಯತ್ನ ಮಾಡಿದ್ರು ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಎಲ್ಲವನ್ನ ಕೇಳಿಸಿಕೊಂಡು ಸುಮ್ಮನಿದ್ರು ಕೊನೆಗೆ ವಾಲ್ಮೀಕಿ ಮೀಸಲಾತಿ ವಿಚಾರದಲ್ಲಿ ಯಡಿಯೂರಪ್ಪ ಸಚಿವ ಶ್ರೀರಾಮುಲು ಹೇಳಿದ್ದಿಷ್ಟು ನಾಗಮೋಹನ ಸಮಿತಿ ರಚಿಸಿರುವಂತದ್ದು ತಮಗೆಲ್ಲ ತಿಳಿದಿದ್ದು ಸಮಿತಿಯ ವರದಿ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಿದೆ ಆದಷ್ಟು ಬೇಗ ನಮ್ಮ ಮಂತ್ರಿಮಂಡಲ ಸಭೆಯಲ್ಲಿ ಚರ್ಚೆ ಮಾಡಿ ಬೇಡಿಕೆಯನ್ನ ಈಡೇರಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಸ್ವಲ್ಪ ಲೀಗಲ್ ಇಶ್ಯೂಸ್ ಇದಾವ ಅಧ್ಯಯನಗಳು ಮಾಡೋದ ಮೂಲಕ ಅದನ್ನ ಎಷ್ಟು ಸೇರಿಸಬೇಕಾಗಿದೆ ಕುಲಶಾಸ್ತ್ರ ಅಧ್ಯಯನ ಆಗಬೇಕಾಗಿದೆ ಅಂದ್ರೆ ಇದೆಲ್ಲ ನೋಡಿಕೊಂಡು ಒಂದು ತೀರ್ಮಾನಕ್ಕೆ ನಾವು ಬರ್ತೀವಿ ಕಮಿಟಿ ಆಗಬೇಕು ಆಮೇಲೆ ಅದಕ್ಕೆ ಅಂತ ಮಾನದಂಡಗಳಿದೆ ಅದೆಲ್ಲ ಆದ್ಮೇಲೆ ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಬೇಕಷ್ಟೇ ಬೆಳಗ್ಗೆ ವಾಲ್ಮೀಕಿ ಕೂಗು ಸಂಜೆ ವೀರಶೈವ ಲಿಂಗಾಯತ 30ಕ್ಕೂ ಹೆಚ್ಚು ಮಠಾಧೀಶರಿಂದ ಮೀಸಲಾತಿಗೆ ಒತ್ತಡ ವಾಲ್ಮೀಕಿ ಸಮುದಾಯದ ಮೀಸಲಾತಿ ಟೆನ್ಷನ್ನಲ್ಲೇ ಬೆಂಗಳೂರಿಗೆ ಬಂದ ಯಡಿಯೂರಪ್ಪರಿಗೆ ಇನ್ನೊಂದು ಟೆನ್ಷನ್ ಕಾದಿತ್ತು ವೀರಶೈವ ಲಿಂಗಾಯತ ಸಮುದಾಯದ ಸುಮಾರು 30ಕ್ಕೂ ಹೆಚ್ಚು ಸ್ವಾಮೀಜಿಗಳು ವಿಜಯಪುರದಿಂದ ಬಂದು ಮೀಸಲಾತಿಗೆ ಪಟ್ಟು ಹಿಡಿದಿದ್ರು ವೀರಶೈವ ಲಿಂಗಾಯತದಲ್ಲಿ 106 ಪಂಗಡಗಳಿವೆ 32 ಒಳಪಂಗಡಗಳು ಓಬಿಸಿಗೆ ಸೇರಿದ್ದು ಉಳಿದ 74 ಒಳಪಂಗಡಗಳನ್ನು ಮೀಸಲಾತಿಗೆ ಸೇರಿಸಿ ಅಂತ ಮನವಿ ಮಾಡಿದ್ರು ಆಯಿತು ಏನಾದರೂ ಮಾಡ್ತೀನಿ ಅಂತ ಯಡಿಯೂರಪ್ಪ ಹೇಳಿಕಳಿಸಿದ್ರು ಒಟ್ಟಿನಲ್ಲಿ ಯಡಿಯೂರಪ್ಪನವರ ಕುರ್ಚಿ ಮೀಸಲಾತಿ ಅನ್ನೋ ಮುಳ್ಳಿನ ಮಧ್ಯೆ ಸಿಲುಕೊಂಡಿದೆ ಕುರ್ಚಿಯಿಂದ ಇಳಿದ್ರೆ ಮುಳ್ಳು ಚುಚ್ಚುತ್ತೆ ಕುರ್ಚಿನೇ ಬಿಟ್ಟು ಎದ್ರೆ ಹೊತ್ತುಕೊಂಡು ಹೋಗ್ತಾರೆ ಏನು ಮಾಡ್ತಾರೋ ಆ ಭಗವಂತನೇ ಬಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ